ಎಲ್ರಿಗೂ ನಮಸ್ಕಾರ ನಾನು ಮಹೇಂದ್ರ ಕುಮಾರ್ ಪಲ್ಗುಣಿ ಏನ್ ಜೀವನದಲ್ಲಿ ಸತ್ಯ ಘಟನೆ ನಡೀತದೆ ಅದನ್ನ ಹೇಳ್ತಾ ಹೋಗ್ತೀನಿ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು ನನ್ನ ನಂಬಿ ಅಂತ ಯಾರಿಗೂ ಹೇಳಲ್ಲ ನನ್ನ ಹತ್ರ ಬನ್ನಿ ಅಂತಾನು ಯಾರಿಗೂ ಹೇಳಲ್ಲ ಬರ ಅವಶ್ಯಕತೆ ಇರೋದಿಲ್ಲ ನಾನ್ ಎಲ್ಲ ಕರೆಯಲ್ಲ ಅದು ನಾವು ಚೀಪ್ ಆಗಿ ಬಿಡ್ತೀವಿ ನನ್ನಲ್ಲಿ ನಿಜವಾದ ಶಕ್ತಿ ಇದ್ರೆ ಅದು ತಾನಾಗಿ ಅದು ಗೊತ್ತಾಗುತ್ತೆ ಈಗಾಗ್ಲಾ ಬಹಳಷ್ಟು ಜನಕ್ಕೆ ಗೊತ್ತಿದ್ದಾರೆ ಸತ್ಯ ನೋಡಿದ್ದಾರೆ ನಾವೆಲ್ಲ ಹೇಳಕ್ ಹೋಗ್ಬಾರ್ದು ಅರೆಲ್ಲ ಆದ್ರೆ ಏನ್ ನಡೀತದೆ ಅದನ್ನ ಮಾತ್ರ ಹೇಳಬೇಕಾಗುತ್ತೆ ಇಲ್ಲ ಅಂದ್ರೆ ದೈವ ಶಕ್ತಿಯಿಂದ ಮುಚ್ಚಿಡಬಾರ್ದು ಹೇಳ್ತಾ ಹೋಗ್ತೀನಿ ನೀವು ಅದು ನಂಬದು ಬಿಡೋದು ನಿಮಗೆ ಬಿಟ್ಟಿರೋದು ನೋಡಿ ಎರಡು ವರ್ಷದ ಹಿಂದೆ ಇಲ್ಲಿ ಮಳೆ ಬಂದಿರಲಿಲ್ಲ ಆಗ ಏನಾಗುತ್ತೆ ಬೆಟ್ಟಿಗೆರೆ ಸಂತೋಷ ಇದ್ದಾರೆ ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ಬೆಟ್ಟಿಗೆರೆ ಸಂತೋಷ ಅವರು 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 ಕೂಡ ನಮ್ಮ ದೇವ್ರ ಕುಲದವ್ರೆ ಅವರು ನನ್ಗೆ ಹೇಳ್ತಾರೆ ಮಹೇಂದ್ರ ಕಾಪಿ ಎಲ್ಲ ಸು ಗಿಡ ಎಲ್ಲ ಸುಟ್ಟೋಗ್ಬಿಟ್ಟದ ಈ ವರ್ಷ ಕಾಪಿ ಇರಲ್ಲ ನಾವು ರೈತರೆಲ್ಲ ಏನು ಮಾಡಬೇಕು ಮಳೆನೇ ಬರ್ತಾ ಇಲ್ಲ ಅಂತ ಹೇಳಿದರು ಅದಕ್ಕೆ ಏನು ಮಾಡ್ಲಿ ಅಂದೆ ನೀವು ಅಮ್ಮನಿಗೆ ಹೇಳಿ ಅಂತ ಹೇಳಿದರು ನಾನೇನು ಮಾಡಿದೆ ಮಳೆನೇ ಬಂದಿರಲಿಲ್ಲ ಕಂಡ್ರು ನನೀನು ನಾನೇನು ಮಾಡಿದೆ ಇಲ್ಲೇ ಇದ್ದೆ ಆಗ ಅಮ್ಮನಿಗೆ ಹೇಳಿದೆ ನಾನು ಹೊರಗಡೆ ಹೋಗ್ಬಿಟ್ಟು ನನ್ನ ನನ್ನಲ್ಲಿ ಏನು ಶಕ್ತಿ ಪ್ರಯೋಗ ಇರುತ್ತೆ ಅದು ಮಾಡಿದೆ ಮಾತೆ ಅವ್ರಿಗೆ ಮಳೆ ಬರ್ಸು ಅವರು ಪಾಪ ಅವರು ಕಷ್ಟದಲ್ಲಿದ್ದಾರೆ ಸುಮಾರು ಎಕರೆ ತೋಟ ಇದೆ ಅವರು ಒಳ್ಳೆಯವ್ರಮ್ಮ ಅಂತೆಲ್ಲ ಹೇಳಿದೆ ಅಮ್ಮನಿಗೆ ಮಹಾಲಕ್ಷ್ಮಿಗಳಿದೆ ಪದ್ಮಾವತಿಗಳಿದೆ ಶಿವನಿಗಳಿದೆ ಮಳೆ ಬರಲಿಲ್ಲ ಸುಮಾರು ಒಂದು ಒಂದು ಗಂಟೆ ಆದರೂ ಆಗಲಿಲ್ಲ ಹೇಳಿ ಒನ್ ಅವರ್ ಆಯಿತು ಅಷ್ಟರಲ್ಲದು ಆಗಬೇಕು ಮಳೆ ಬರಬೇಕು ಬರಲಿಲ್ಲ ಅವಾಗ ಸಂತೋಷ್ ಗೌಡ್ರಿಗೆ ಫೋನ್ ಮಾಡಿದೆ ಬೆಟ್ಟಿಗೆರೆ ಸಂತೋಷ್ ಗೌಡ್ರಿಗೆ ಗೌಡ್ರ ಈ ತರ ಆಗ್ತಿದ್ ಎಂತ ಮಾಡೋದು ಅಂತ ಕೇಳ್ದೆ ಅವ್ರು ಒಂದೇ ಪ್ರಶ್ನೆ ಹೇಳಿದ್ರು ನೀವೇನು ಹೇಳಬೇಡಿ ನಿಮ್ಮ ಮನೆ ಹತ್ರ ಮಳೆ ಬಂದಿಲ್ಲ ನನ್ ಕಾಪಿ ಗಿಡ ಒಣಗೋಗಿದೆ ಅಂತ ಮಾತೆ ಹೇಳಿ ಅಂತ ಹೇಳಿದ್ರು ಹಾಗಾದ್ರೆ ಬರ್ತದ ಅಂತ ಕೇಳ್ದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಗಿಡ ಅಂದ್ರೆ ಅವ್ನು ವರ್ಷೆ ಬರುತ್ತಾನೆ ಮಳೆ ಬರುತ್ತೆ ಸೃಷ್ಟಿ ನಿಮ್ ಮಾತು ಕೇಳುತ್ತೆ ಅಂತ ಹೇಳಿದ್ರು ಏನ್ ಹಿಂಗಂತೀರಲ್ಲ ಅಂದೆ ನಾನ್ ಹೇಳ್ತಿದ್ದೀನಲ್ಲ ಹೇಳಿ ಬೇಕಾದ್ರೆ ನೋಡಿ ಪರೀಕ್ಷೆ ಮಾಡಿ ಅಂತ ಹೇಳಿದ್ರು ನಾನು ಹೋಗ್ಬಿಟ್ಟು ಹೊರಗಡೆ ಹೋಗಿ ಹೇಳಿದೆ ಮತ್ತೆ ಅವರು ಅವ್ರ ಗಿಡ ಅವ್ರ ಗಿಡ ಮಳೆ ಬಂದಿಲ್ಲ ಅಂತ ಹೇಳ್ತಿದ್ರೆ ಅವ್ರದ್ದು ಬಿಟ್ಟುಬಿಡು ನನ್ನ ಗಿಡ ಒಣಗ್ತಾ ಇದೆ ನನ್ನ ಗಿಡ ಅದನ್ನ ಕಾಫಿ ಗಿಡ ಎಲ್ಲ ಸತ್ತೋಗ್ತಿದೆ ಅಮ್ಮ ಏನಾದರೂ ಮಾಡಿ ನೀವಂತ ಪಾರ್ವತಿಗೆ ಶಿವನಿಗೆ ಪದ್ಮಾವತಿಗೆ ಮಹಾಲಕ್ಷ್ಮಿ ಹೇಳಿದೆ ನಾನು ಹೊರಗಡೆ ಹೋಗಿ ಹೇಳಿ ಸುಮಾರು ಅರ್ಧ ಗಂಟೆಗೆ ಮೋಡ ಆಗೋಕೆ ಸ್ಟಾರ್ಟ್ ಮೋಡ ಮೋಡಾಗಿ ಸುಗ್ಗಿ ಬಿಟ್ಟೈಮೇ ಅದು ಮಳೆ ಸುರೇ ಸ್ಟಾರ್ಟ್ ಆಗ್ಬಿಡ್ತು ಅದನ್ನ ನಮ್ಮ ಪ್ರಜಾವಾಣಿ ವಾಸು ಇದ್ದಾರೆ ಮೂಡಿಗೆರಲ್ಲಿ ಅವರು ನೋಡಿ ಕಮೆಂಟ್ ಮಾಡಿದ್ರು ಫೇಸ್ಬುಕ್ ಅಲ್ಲೆಲ್ಲ ಹಾಕಿದ್ವಿ ಅದು ಅದು ಅವಾಗ ಮಳೆ ಬಂದಿತ್ತು ಇದೊಂದು ಘಟನೆ ನಡೆದಿತ್ತು ಯಾಕಂದ್ರೆ ಏನ್ ನಡೀತದೆ ಏನ್ ಸತ್ಯ ನಡೀತದೆ ಅದನ್ನು ಮಾತ್ರ ಹೇಳಬೇಕು ಈಗ ನಾನೇನು ಸುಳ್ಳು ಹೇಳೋಕಾಗಲ್ಲ ಅವರೆಲ್ಲ ಸಾಕ್ಷಿ ಇದಾರೆ ಅದು ಬೆಟ್ಟಿಗೆರ ಸಂತೋಷ್ ಗೌಡ್ರೆ ನಂಗೆ ಐಡಿಯಾ ಕೊಟ್ಟಿದ್ದು ನಿಮ್ ಗಿಡ ಅಂತೇಳಿ ಅವಾಗ ಮಳೆ ಬರುತ್ತೆ ಅಂತ ಹೇಳಿದ್ರು ಅವರು ಮಳೆ ಬಂದಿ ಸತ್ಯ ಅದು